ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಡಿ ಬಾಸ್ ದರ್ಶನ್ ಅವರು ತಿರುಪ್ತಿಯಲ್ಲಿ ಇದೇ ಮೊದಲ ಬಾರಿಗೆ ಸುಮಾರು 2 ದಿನಗಳ ಕಾಲ ಉಳ್ಕೊಂಡಿದ್ರು. ಸೊ ವಿಶೇಷವಾಗಿ ಶ್ರೀರಂಗಪಟ್ಟಣದ ಬಿಜೆಪಿ ಅಭ್ಯರ್ಥಿ ಅಂತ ಬಿಂಬಿತ ಆಗಿರ್ತಕ್ಕಂತ ಸಚಿನ್ ಆನಂದ ಜೊತೆ ಈಗಾಗಲೇ ದರ್ಶನವನ್ನ ಪಡೆದು ನೆಕ್ಸ್ಟ್ ಡೇ ಅಂದ್ರೆ ತಿರುಪ್ತಿ ತಿಮ್ಮಪ್ಪನ ದರ್ಶನವನ್ನ ಪಡೆದ ಬಳಿಕ ತಿರುಪ್ತಿಯಲ್ಲೇ ಉಳ್ಕೊಂಡಿದ್ದಂತ ಡಿ ಬಾಸ್ ದರ್ಶನ್ ಕೆಲವೊಂದಿಷ್ಟು ವಿಶೇಷವಾದ ಪೂಜೆಯನ್ನ ಮಾಡ್ತಿದ್ರು. ನೀವು ನೋಡ್ತಾ ಇದ್ರ ದೃಶ್ಯಗಳಲ್ಲಿ ಡಿ ಬಾಸ್ ದರ್ಶನ್ ಜೊತೆಗೆ ಸಚ್ಚಿದಾನಂದ, ಆಮೇಲೆ ಬೊಮ್ಮನಳ್ಳಿಯ ಬಿಜೆಪಿ ಎಂಎಲ್ಎ ಸತೀಶ್ ರೆಡ್ಡಿ ಸೇರಿದಂತೆ ಸಾಕಷ್ಟು ಆಪ್ತರು ಡಿ ಬಾಸ್ ಜೊತೆ ಇದ್ದಾರೆ. ಎಲ್ಲರೂ ಕೂಡ ತಿರುಪ್ತಿಗೆ ಹೋಗಿದ್ರು. ಅವ್ರು ತಿರುಪ್ತಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ವಿಶೇಷವಾದ ಪೂಜೆಗಳನ್ನ ಮಾಡಿದ್ದಾರೆ. ಅಲ್ಲೇ ಇದ್ದಂತ ಎಲೆಕ್ಟ್ರಿಕ್ ಕಾರ್ ನಲ್ಲಿ ಅಂದ್ರೆ ತಿರುಪ್ತಿಯಲ್ಲಿ ಏನು ಬೇರೆ ಬೇರೆ ಕಡೆ ನೋಡಬಹುದು ನಾವು, ಅಲ್ಲಿ ಹೋಗಕ್ಕಂತ ಎಲೆಕ್ಟ್ರಿಕ್ ಸಣ್ಣ ಕಾರ್ ನಲ್ಲಿ ಅವರು ಜರ್ನಿ ಮಾಡಿದ್ರು, ಜೊತೆಗೆ ನಡ್ಕೊಂಡು ಹೋದ್ರು. ವಿಶೇಷವಾಗಿ ಆಕರ್ಷಣೆ ಆಗಿದ್ದು ಡಿ ಬಾಸ್ ದರ್ಶನ್ ಅವರು ಗೋಪೂಜೆ ಮಾಡಿದ್ದು. ಎಸ್, ಎಲ್ಲರಿಗೂ ಗೊತ್ತು ಡಿ ಬಾಸ್ ದರ್ಶನ್ಗೆ ಪ್ರಾಣಿಗಳಂದ್ರೆ ಎಷ್ಟು ಪ್ರೀತಿ ಅಂತ. ಅದರಲ್ಲೂ ಕೂಡ ಗೋಪೂಜೆ ಮಾಡೋದು ವಿಶೇಷ. ಅಲ್ಲಿರ್ತಕ್ಕಂಥ ತಿರುಪ್ತಿಯಲ್ಲಿ ಇರ್ತಕ್ಕಂಥ ಗೋವುಗಳಿಗೆ ಮೇವನ್ನ ತಿನ್ನಿಸಿದ್ರು ಡಿ ಬಾಸ್ ದರ್ಶನ್. ಮೇವು ತಿನ್ನಿಸಿ ಜೊತೆಗೆ ವಿಶೇಷವಾಗಿ ಪೂಜೆಯನ್ನ ಮಾಡಿದ್ರು, ಗೋಪೂಜೆಯನ್ನ ನೆರವೇರಿಸಿದ್ರು. ಕೆಲವೊಂದಿಷ್ಟು ಅರ್ಚಕರು, ಆಮೇಲೆ ಅವರ ಆಪ್ತರು, ಆಗ್ಲೇ ಹೇಳಿದಂತೆ ಸಚ್ಚಿದಾನಂದ, ಆಮೇಲೆ ಬಿಜೆಪಿ ಎಂಎಲ್ಎ ಸತೀಶ್ ರೆಡ್ಡಿ, ಕೆಲವೊಂದಿಷ್ಟು ಆಪ್ತರು ಕೂಡ ಡಿ ಬಾಸ್ಗೆ ಸಾಥ್ ಕೊಟ್ರು. ಅರ್ಚಕರು ಡಿ ಬಾಸ್ಗೆ ಆರತಿಯನ್ನ ಕೊಟ್ಟು ಪೂಜೆ ಮಾಡಕ್ಕೆ ಹೇಳಿದ್ರು. ಡಿ ಬಾಸ್ ದರ್ಶನ್ ಗೋಪೂಜೆಯನ್ನ ನೆರವೇರಿಸಿದ್ರು. ಸಾಕಷ್ಟು ವೈರಲ್ ಆಗ್ತಿದೆ ಈ ಒಂದು ವಿಡಿಯೋ. ಡಿ ಬಾಸ್ ದರ್ಶನ್ ಆಪ್ತರ ಜೊತೆ ತಿರುಪ್ತಿಯಲ್ಲಿ ಗೋಪೂಜೆ ಮಾಡಿರ್ತಕ್ಕಂಥ ದೃಶ್ಯಗಳನ್ನ ನೀವು ನೋಡ್ತಿದ್ದೀರಾ ಕಂಪ್ಲೀಟ್ ಆಗಿ. ಒಂದು ರೀತಿ ಬೇರೆ ಬೇರೆ ದೃಶ್ಯಗಳನ್ನ ನೋಡಿರ್ತೀವಿ ಕಾಮನ್ ಆಗಿ, ದರ್ಶನ್ ಕಾರ್ಗೆ ಪೂಜೆ ಮಾಡೋದು ಅಥವಾ ದೇವಸ್ಥಾನಕ್ಕೆ ಹೋದಾಗ ಬೇರೆ ಬೇರೆ ರೀತಿ ನಮಸ್ಕಾರ ಮಾಡಿ ಬರೋದು. ಆದರೆ ಈ ರೀತಿಯ ದೃಶ್ಯಗಳು ನಮಗೆ ಅಪರೂಪ. ಡಿ ಬಾಸ್ ದರ್ಶನ್ ಗೋಪೂಜೆಯನ್ನು ಮಾಡಿ ಅಲ್ಲಿ ಕತ್ತು ಬರಬೇಕಾದ್ರೆ ಅವರ ಹೂಮಾಲೆಯನ್ನು ಕೂಡ ಅವ್ರ ಕತ್ತಿಗೆ ಹಾಕೊಂಡಿದ್ರು. ಅಲ್ಲಿ ಅರ್ಚಕರು ದರ್ಶನ ಮುಗಿದ ನಂತರ ಅವ್ರಿಗೆ ಹೂಮಾಲೆಯನ್ನು ಹಾಕಿದ್ರು. ಅದಂಗೆ ಅವ್ರು ಬಂದು ದೇವರ ದರ್ಶನ ಪಡೆದ ಬಳಿಕ ಗೋಪೂಜೆಯನ್ನು ನೆರವೇರಿಸಿ ವಾಪಸ್ ಬೆಂಗಳೂರಿಗೆ ಬಂದರು. ಸರ್